ಕಳೆದ ಬಾರಿ ಒಂದು ಸಾರಿ ನಿಮ್ಮನ್ನು ಕರೆದು ಮಾತಾಡಿದ್ದೆ. ಒಂದು 5-6 ತಿಂಗಳ ಹಿಂದೆ ನನ್ನ ಬಗ್ಗೆ ಮಾಧ್ಯಮದಲ್ಲಿ ಪಕ್ಷ ಬದಲಾವಣೆ ವಿಚಾರ ಬಂದಾಗ ಸ್ಪಷ್ಟೀಕರಣ ಕೊಟ್ಟಿದ್ದೆ. ಮತ್ತೆ ಈ ಒಂದು ಮಾಧ್ಯಮಗಳಲ್ಲಿ ಬಂದಂಥ ಕೆಲವು ಮಾಧ್ಯಮಗಳಲ್ಲಿ ಬಂದಂಥ ಆಧಾರರಹಿತ ವರದಿಗೆ ಮತ್ತೆ ಸ್ಪಷ್ಟೀಕರಣ ಕೊಡ್ತಕ್ಕಂಥ ಅನಿವಾರ್ಯತೆ ಇವತ್ತಿದೆ. ಯಾಕೆಂದರೆ ನಾವು ಈ ಚುನಾವಣೆಯ ವರ್ಷದಲ್ಲಿದ್ದೀವಿ. ಈ ಸಂದರ್ಭದಲ್ಲಿ ಪಕ್ಷಕ್ಕೆ ಸ್ಪಷ್ಟ ಸಂದೇಶ ಕೊಡಬೇಕು, ಕಾರ್ಯಕರ್ತರಲ್ಲಿ ಗೊಂದಲ ಉಂಟಾಗಬಾರ್ದು ಅವ್ರ ದೃಷ್ಟಿಯಿಂದ ನಾನಿವತ್ತು ತಮ್ಮನ್ನೆಲ್ಲ ಕರೆದು ಮತ್ತೆ ನನ್ನ ವಿಚಾರವನ್ನು ಸ್ಪಷ್ಟೀಕರಿಸ್ತಾ ಇದ್ದೀನಿ. ಒಂದು, ನಾನು 2009ರಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಸೇರಿಕೊಂಡವನು. ಅಲ್ಲಿಂದ ಇಲ್ಲಿ ತನಕ BJPಯ ರಾಷ್ಟ್ರೀಯ ವಿಚಾರವನ್ನು ಮನಸ್ಸಲ್ಲಿಟ್ಕೊಂಡು ಆ ಒಂದು ಸಿದ್ಧಾಂತವನ್ನು ಒಪ್ಪಿಕೊಂಡು ಪಕ್ಷದಲ್ಲಿ ಮುಂದುವರ್ಕೊಂಡು ಬರ್ತಾ ಇದ್ದೀನಿ. ಇದರ ಮಧ್ಯೆ ಒಂದು ಸಾರಿ BJP ರಾಜ್ಯದಲ್ಲಿ 3 ಓಳಾಗಿ ಹೊಡೆದೋದಾಗ ರಾಜಕೀಯವಾಗಿ ಚುನಾವಣೆಯಲ್ಲಿ ಗೆಲ್ಲೋದು ಕಷ್ಟ ಅನ್ನೋ ಒಂದು ಅನಿವಾರ್ಯತೆ ಬಂದಾಗ ತಾಲೂಕಿನಲ್ಲಿ ನಾನು ಪ್ರತಿನಿಧಿಸಲೇಬೇಕು. ತಾಲೂಕಿನಲ್ಲಿ ಅವತ್ತು ಸಂದರ್ಭದಲ್ಲಿ ತಾಲೂಕಿನಲ್ಲಿ ಬರ ಇತ್ತು, ನೀರಾವರಿ ಮಾಡಬೇಕು ಅಂತೇಳಿ ಅಂದ್ಕೊಂಡಾಗ ನಾನು ಪುನಃ MLA ಆಗಲೇಬೇಕಾಗಿತ್ತು. ಆ ಸಂದರ್ಭದಲ್ಲಿ ನಾನು ಸ್ವತಂತ್ರವಾಗಿ ಚುನಾವಣೆ ನಿಂತೆ. ಆವಾಗ ಚುನಾವಣೆ ಅನುಕೂಲಕ್ಕೋಸ್ಕರ ಸಮಾಜವಾದಿ ಪಾರ್ಟಿ ಗುರುತಿನಿಂದ ಸ್ಪರ್ಧೆ ಮಾಡಿ ಅವತ್ತು ಅನಿತಾ ಕುಮಾರಸ್ವಾಮಿಯವರ ಮೇಲೆ ನಾನು ಚುನಾವಣೆ ಗೆದ್ದೆ. ಮತ್ತು ಅದು ನನ್ನ ಮಾತೃಪಕ್ಷ. ಇತ್ತೀಚಿನ ದಿನಗಳಲ್ಲಿ ಮಾಧ್ಯಮದಲ್ಲಿ ಮಾತೃಪಕ್ಷಕ್ಕೆ ಮತ್ತೆ ಯೋಗೇಶ್ವರ್ ಅಂತ ಒಂದು ಶೀರ್ಷಿಕೆ ಬಂದಿತ್ತು. ನನಗೆ ಯಾವುದೇ ಸಂದರ್ಭದಲ್ಲೂ ಕಾಂಗ್ರೆಸ್ ಮಾತೃಪಕ್ಷ ಆಗಿರಲಿಲ್ಲ. ಯಾಕೆಂದರೆ ನನ್ನ ರಾಜಕೀಯ ಪ್ರಾರಂಭ ಆದಾಗ 1999 ನಾನು ಮೊದಲನೇ ಬಾರಿ ಶಾಸಕನಾದದ್ದು ಸ್ವತಂತ್ರವಾಗಿ ನಿಂತು ಗೆದ್ದು. ನಮ್ಮ ತಾಲೂಕಿನ ಜನ ನನ್ನನ್ನು ಮೊದಲನೇ ಬಾರಿಗೆ ಸ್ವತಂತ್ರ ಅಭ್ಯರ್ಥಿಯಾಗಿ ತಾಲೂಕಿನಲ್ಲಿ ಆಯ್ಕೆ ಮಾಡ್ತಾರೆ. ಹಾಗಾಗಿ ನಾನು ನಂತರ ದಿನಗಳಲ್ಲಿ ಕಾಂಗ್ರೆಸ್ ಸೇರ್ಕೋತೀನಿ. ಕಾಂಗ್ರೆಸ್ ನನಗೆ 2 ಸಾರಿ ಚುನಾವಣೆ ಸ್ಪರ್ಧೆಗೆ ಅವಕಾಶ ಮಾಡಿಕೊಟ್ರೆ BJP ನನಗೆ 4 ಸಾರಿ ಚುನಾವಣೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ರಿಸಲ್ಟ್ ಬೇರೆ ಇರ್ಬೋದು. ಕಾಂಗ್ರೆಸ್ಸಲ್ಲಿ 2 ಸಾರಿ ಗೆದ್ದಿದ್ದೀನಿ. BJPಯಲ್ಲಿ 4 ಸಾರಿ ಸ್ಪರ್ಧೆ ಮಾಡೋರು ಕೂಡ 1 ಸಾರಿ ಮಾತ್ರ ನಾನು ಗೆಲ್ಲಿಕ್ಕೆ ಸಾಧ್ಯ ಆಗಿದೆ. ಅವತ್ತಿನ ಸಂದರ್ಭ ಆಗಿತ್ತು. 2009ರಲ್ಲಿ ಇವತ್ತಿನ ನಮ್ಮ ದೇಶ ಕಂಡ ಅತ್ಯುನ್ನತ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ರಾಷ್ಟ್ರ ರಾಜಕಾರಣಕ್ಕೆ ಬಂದಿರಲಿಲ್ಲ. ಅವತ್ತು ನಾನು MP ಚುನಾವಣೆಗೆ ಬೆಂಗಳೂರು ಗ್ರಾಮಾಂತರದಿಂದ ಸ್ಪರ್ಧೆ ಮಾಡಿದ್ದೆ. ಅಂದರೆ ಅವತ್ತೇ ನಾನು ಈ ಒಂದು ಭಾರತೀಯ ಜನತಾ ಪಾರ್ಟಿಯ ವಿಚಾರಧಾರೆಗೆ ಮನಸೋತು ಭಾರತೀಯ ಜನತಾ ಪಾರ್ಟಿಯನ್ನು ಮನಸಾರ ಒಪ್ಪಿಕೊಂಡು ನಾನು ಅವತ್ತೇ ಚುನಾವಣೆ ಆಕಾಡಕ್ಕೆ ದುಮ್ಕ್ತವನು. ಅವತ್ತಿನ ಸಂದರ್ಭದಲ್ಲಿ ರಾಜ್ಯದಲ್ಲೂ ಕೂಡ BJP ಅಷ್ಟೊಂದು ಪ್ರಬಲ ಇರಲಿಲ್ಲ, ರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಇಷ್ಟೊಂದು ವ್ಯಾಪ್ತಿ ವಿಸ್ತಾರ ಮಾಡಿಕೊಂಡಿರಲಿಲ್ಲ. ಈಗ 4 ಸಾರಿ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಅಂತ ಯಾಕೆ ಹೇಳ್ತೀನಿ ಅಂದರೆ, ಕಳೆದ ಬಾರಿ ನಾನು ಚುನಾವಣೆಯಲ್ಲೇ MLA ಆಗಲೇಬೇಕು ಅಂತ ಅಂದರೆ ಇಂಡಿಪೆಂಡೆಂಟ್ ಗೆದ್ದಿದ್ದು ನಿಂತ್ಕೊಂಡಿದ್ರು MLA ಆಗ್ತಿದ್ದೆ. ನಿಮಗೆ ಗೊತ್ತು, ಒಂದು ವರ್ಗದ ಜನ BJPಗೆ ಮತ ಕೊಡೋದಿಲ್ಲ ಅಂತೇಳಿ. ಅದನ್ನು ಮೀರಿ ನಾನು ಇವತ್ತು ನಮ್ಮ ತಾಲೂಕಿನಲ್ಲಿ ಜನಾಭಿಪ್ರಾಯ ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ. ಜನ ಇವತ್ತು BJPನ ಇಡೀ ಜಿಲ್ಲೆಯಲ್ಲಿ ಒಪ್ಕೊಂಡಿದ್ದಾರೆ. ಇಡೀ ಜಿಲ್ಲೆನೇನು, ಹಳೆ ಮೈಸೂರು ಭಾಗದಲ್ಲಿ BJP ಅಸ್ತಿತ್ವನೇ ಇಲ್ಲ ಅಂತ ಅಂದ್ಕೊಂಡಿದ್ದ ಕಾಲ ಒಂದಿತ್ತು. ಇವತ್ತು ಹಳೆ ಮೈಸೂರು ಭಾಗದಲ್ಲಿ ಹೊಸ ತಲೆಮಾರು ಇವತ್ತು ಭಾರತೀಯ ಜನತಾ ಪಾರ್ಟಿಯನ್ನು ಒಪ್ಕೊಂಡಿದೆ. ಎಲ್ಲ ಕಡೆ ಭಾರತೀಯ ಜನತಾ ಪಾರ್ಟಿ ಪ್ರಬಲವಾಗಿ ಇವತ್ತು ನೆಲೆಯೂರ್ತಾ ಇದೆ.